ನಮಸ್ಕಾರ. ನನ್ನ ಹೆಸರು ನವೀನ ಅಂತ. ನಾವು ಕೋಲಾರದ ಪೇಟೆ ಚಾಮನಳ್ಳಿ ಆರ್ ವಿ ಗಾರ್ಡನ್ನಲ್ಲಿ ವಾಸವಾಗಿದ್ದೀವಿ. ನಾನು ಮಹಿಳಾ ಸಮಾಜ ಶಾಲೆಯಲ್ಲಿ ಮುಖ್ಯ ಆಡಳಿತಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ದಸರಾ ಅಂತ ಅಂದರೆ ಎಲ್ಲರಿಗೂ ನೆನಪಾಗುವಂಥದ್ದು ಮೈಸೂರು ದಸರಾ ಅಂತಲೇ. ಇದು ಐತಿಹಾಸಿಕ ಪರಂಪರೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇರುವಂಥ ಹಬ್ಬ ಇದು. ದಸರಾ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುವಂಥದ್ದು ಬೊಂಬೆ ಕೂರಿಸುವಂಥದ್ದು. ನಮ್ಮ ಮನೆಯಲ್ಲೂ ಹಾಗೇ ನಮ್ಮ ಅತ್ತೆಯವರ ತಾಯಿ ಕಾಲದಿಂದಲೂ ನಾವು ಈ ಒಂದು ಸಂಸ್ಕೃತಿನ ಬೆಳೆಸ್ಕೊಂಡು ಬಂದಿದ್ವಿ, ಅದನ್ನು ಮುಂದುವರ್ಸ್ಕೊಂಡು ಬರ್ತಾಯಿದ್ದೀವಿ. ಅವರ ಅಮ್ಮ ಆದಮೇಲೆ ನಮ್ಮ ಅತ್ತೆ ಮಾಡ್ತಿದ್ರು, ನಮ್ಮ ಅತ್ತೆ ಆದಮೇಲೆ ಈಗ ನಾವು ಮಾಡ್ತಾಯಿದ್ದೀವಿ. ನಮ್ಮ ಮನೆಯಲ್ಲಿ ಈಗ ಒಂದು 6ನೇ ವರ್ಷ ಇದು. ನಾವು ಇಷ್ಟು ವಿಜೃಂಭಣೆಯಿಂದ ಈ ಬೊಂಬೆ ಹಬ್ಬ ದಸರಾನ ಮಾಡ್ತಾ ಇರೋದು. ಈ ದಸರಾ ಅಂದಿದ ತಕ್ಷಣ ಮಕ್ಳಿಗೆಲ್ಲ ತುಂಬ ಆಸಕ್ತಿ ಇರುತ್ತೆ. ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗೋದಕ್ಕಿಂತ ಅವ್ರಿಗೆ ಏನು ಅಂತ ಮನವರಿಕೆ ಮಾಡ್ಕೊಳ್ಳೋ ಅಂಥ ಪ್ರಯತ್ನವೂ ಇದಾಗಿರುತ್ತೆ. ಯಾಕಂದರೆ ನೀವು ನಾವಿಲ್ಲಿ ಜೋಡಿಸಿರೋ ಅಂಥ ರೀತಿನೇ ನೋಡ್ಬೋದು, ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದ ವಿಧಾನ ಇರುತ್ತೆ. ಏನಪ್ಪ ಅಂತಂದರೆ ಕೆಳಗಿನ ಸ್ಟೆಪ್ಸಲ್ಲಿ ಯಾವಾಗಲೂ ಅಷ್ಟೇ ಈ ಮರ ಗಿಡ ಪ್ರಾಣಿ ಪಕ್ಷಿ ಈ ಥರದ್ದಿರುತ್ತೆ. ಅದಾದಮೇಲೆ ಮನುಷ್ಯರು ಇರ್ತಾರೆ, ಅವ್ರನ್ನ ಸಾಕೋ ಅಂಥವ್ರು, ಪ್ರಾಣಿ ಪಕ್ಷಿನ ಸಾಕೋ ಅಂಥವ್ರು ಮನುಷ್ಯರು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಿರುತ್ತೆ ಅಂದರೆ ಆ ಮನುಷ್ಯರಿಗೆ ಒಂದು ಉದ್ಯೋಗಾವಕಾಶ ಮಾಡ್ಕೊಳ್ಳೋ ಅಂಥ ಬೊಂಬೆಗಳಿರುತ್ತೆ. ಅದಾದಮೇಲೆ ದೇವ್ರು ಇರ್ತಾರೆ. ಅದಾದಮೇಲೆ ನಾವು ನೋಡಿದಾಗ ಶಿವ ಪಾರ್ವತಿ ಕೈಲಾಸದಲ್ಲಿ ಎಲ್ಲ ದೇವತೆಗಳು ಇರ್ತಾರೆ. ನಮಗೆ ಅದರಲ್ಲಿ ಏನು ಗೊತ್ತಾಗತ್ತಪ್ಪ ಅಂತಂದರೆ ಈ ಒಂದು ಮಕ್ಕಳಿಗೆ ಗೊತ್ತಾಗಬೇಕಾಗಿರುವಂಥದ್ದು, ನಾವು ಸ್ಟೆಪ್ ಬೈ ಸ್ಟೆಪ್ ಒಂದು ಹಂತ ಆದಮೇಲೆ ಇನ್ನೊಂದು ಹಂತ ನಮ್ಮ ಜೀವನದಲ್ಲಿ ಹೇಗೆ ಮುಂದುವರ್ಕೊಂಡು ಹೋಗ್ತೀವಿ ಅಂತ. ನಾವು ಪ್ರತಿಯೊಬ್ಬರಿಗೂ ಅಷ್ಟೇ, ನಾವು ಮನುಷ್ಯರಾಗಿ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ದೈವತ್ವವನ್ನು ಪಡ್ಕೊಳ್ಳೋಕ್ಕೆ ಒಂದೊಂದು ಚಕ್ರದಲ್ಲಿ ಅಧೀನ ಆಗಿ ಆ ಒಂದು ಮನಸ್ಸನ್ನು ಏಕಾಗ್ರತೆಯಿಂದ ನಾವು ಆ ದೈವತ್ವಕ್ಕೆ ನಾವು ತಲುಪಕ್ಕೆ ಇಷ್ಟು ಹಂತಗಳಿರುತ್ತೆ. ಈ ಇಷ್ಟು ಹಂತಗಳಿಗೆ ನಮಗೆ ದುರ್ಗಾ ಮಾತೆ ವಿವಿಧ ರೀತಿಗಳಲ್ಲಿ ಅವತಾರಗಳಲ್ಲಿ ನಮಗೆ ಕರುಣೆಯನ್ನು ಕೊಡಲಿ, ಆ ಶಿವ ಪಾರ್ವತಿ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ ಅಂದ್ಬಿಟ್ಟು ನಾವು ಈ ಹಬ್ಬನ ಮಾಡ್ತಾ ಇದ್ದೀವಿ. ಈ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ದುರ್ಗಾ ಮಾತೆ ಅಂದರೆ
ಬೇರೆ ಬೇರೆ ಕತೆಗಳಿರುತ್ತೆ. ಒಂದು ಕತೆ ಏನಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ, ರಾಕ್ಷಸರನ್ನು ಸಂಹಾರ ಮಾಡೋಕ್ಕೋಸ್ಕರ ಎಲ್ಲ ದೇವಾನುದೇವತೆಗಳು ತಮ್ಮ ಎಲ್ಲ ಶಕ್ತಿಯನ್ನು ಆ ತಾಯಿಗೆ ಧಾರೆ ಎರೆದು ಆ ತಾಯಿ ಎಲ್ಲ ಅಸುರರನ್ನು ಸಂಹಾರ ಮಾಡಲಿಕ್ಕೋಸ್ಕರ, ಅದರಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಷಾಸುರನನ್ನು ಸಂಹಾರ ಮಾಡೋಕ್ಕೋಸ್ಕರ ಈ ಚಾಮುಂಡೇಶ್ವರಿ ಅವತಾರದಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಈ ಒಂದು ಹಬ್ಬನ ನಾವು 9 ರಾತ್ರಿಗಳು ಆ 9 ರಾತ್ರಿಗಳು ಎಲ್ಲ ದೇವಾನುದೇವತೆಗಳ ಶಕ್ತಿಯನ್ನು ಆ ತಾಯಿಗೆ ಕೊಟ್ಟು ಆ ತಾಯಿ ಹೋರಾಡದಂಥದ್ದಿದು. ಆ 9 ರಾತ್ರಿಗಳಾದ ನಂತರ ವಿಜಯದಶಮಿನ ಆಚರಿಸ್ತೀವಿ. ಏನಪ್ಪ ಅಂದರೆ ಮಹಿಷಾಸುರ ಅಂದರೆ ರಾಕ್ಷಸ ಸಂಹಾರ ಆದಮೇಲೆ ನಾವು 10ನೇ ದಿವಸ ವಿಜಯದಶಮಿಯನ್ನು ಆಚರಣೆ ಮಾಡ್ತೀವಿ. ಇದು ಒಂದು ಕತೆ. ಇನ್ನೊಂದೇನಪ್ಪ ಅಂತಂದರೆ ರಾಮ ಮತ್ತು ರಾವಣರು ಹೋರಾಡಿದಂಥದ್ದು ಈ ನವರಾತ್ರಿಯಲ್ಲೇ. ರಾಮ ರಾವಣರು ಯುದ್ಧ ಮಾಡಿದ ನಂತರ ಈ ಅಲ್ಲೂ ಅಷ್ಟೇ ರಾಕ್ಷಸರ ಸಂಹಾರ, ರಾವಣನ ಸಂಹಾರ ಆದಮೇಲೆ ರಾಮ ವಿಜಯವನ್ನು ಸಾಧಿಸಿದ್ದು, ಅದು ಸಹ ನಾವು ವಿಜಯದಶಮಿನ ಆ ದಿನದಂದೇ ಆಚರಣೆ ಮಾಡ್ತೀವಿ. ಹಾಗೆಯೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಅಂದರೆ ಈ ವೃಕ್ಷದಲ್ಲಿ ರಾಮಾಯಣ ಅಲ್ಲಿ ಬನ್ನಿ ಮರದಲ್ಲಿ ಆಯುಧಗಳನ್ನೆಲ್ಲ ಇಟ್ಟು ಆಯುಧ ಪೂಜೆಗಳನ್ನು ಮಾಡಿ ನೆಕ್ಸ್ಟ್ ವಿಜಯದಶಮಿ ದಿವಸ ಆಯುಧಗಳನ್ನ ತಗೊಂಡು ಮತ್ತೆ ಎಲ್ಲರೂ ಪಾಂಡವರೆಲ್ಲರೂ ತಮ್ಮ ತಮ್ಮ ಇದಕ್ಕೆ ಏನಪ್ಪ ರಾಜ್ಯಭಾರಕ್ಕೆ ಹೋದಂಥ ದಿನಾನೂ ನಾವು ವಿಜಯದಶಮಿ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ಕಥೆಗಳಿದ್ದಾವೆ ನಾವು ಈ ಹಬ್ಬನ ಆಚರಣೆ ಮಾಡಲಿಕ್ಕೆ ಕಾರಣ ಆಗಿರೋಂಥದ್ದು. ಈ ಒಂದು ಪ್ರಯತ್ನ ಏನಂದರೆ ದೊಡ್ಡವ್ರಿಗೆಲ್ಲ ಗೊತ್ತಿರುತ್ತೆ ಮನೆಗಳಲ್ಲಿ, ಆದರೆ ಚಿಕ್ಕ ಮಕ್ಕಳಿಗೆ ನೋಡಿದಾಗ ತುಂಬ ಚೆನ್ನಾಗಿ ಗೊತ್ತಾಗತ್ತೆ ಅನ್ನೋ ಒಂದು ಪ್ರಯತ್ನನ ನಾವು ಪಡ್ತಾ ಇದ್ದೀವಿ. ಏನಂದರೆ ಎಲ್ಲರಿಗೂ ಯಾವ್ಯಾವ ದೇವರು ಏನೇನು ಅಂತ ಗೊತ್ತಾಗತ್ತೆ. ಈ ಒಂದು ಫುಲ್ ಸೆಟ್ ಅಂತ ಇಟ್ಟಾಗ ಇಲ್ಲಿ ಅಷ್ಟಲಕ್ಷ್ಮಿ ಇರು ಅಂತ ಇಟ್ಟಿದ್ದೀವಿ ನಾವು. ಅಷ್ಟಲಕ್ಷ್ಮಿಯರು ಅಂದಾಗ ಕೆಲವು ಮಕ್ಕಳಿಗೆ ಲಕ್ಷ್ಮಿ ಒಬ್ಬರೇ ಗೊತ್ತಿರಲ್ಲ, ಅದರಲ್ಲಿ ಅಷ್ಟು ಅವತಾರಗಳು ಗೊತ್ತಿರಲ್ಲ, ಅದನ್ನು ತೋರಿಸ್ತೀವಿ. ಮತ್ತು ದಶಾವತಾರ ಇಟ್ಟಿದ್ದೀವಿ, ವಿಷ್ಣುವಿನ ದಶಾವತಾರ ಯಾವ ಅವತಾರದಲ್ಲಿ ಏನೇನು ಆಗಿರುತ್ತೆ ಅದನ್ನು ಅಷ್ಟೇ, ಮಕ್ಕಳು ನೋಡಿದಾಗ ಆ ಅವತಾರಗಳಲ್ಲಿ ಏನೇನಿದೆ ಅಂತ ಅದನ್ನು ಇಟ್ಟಿದ್ದೀವಿ. ಮತ್ತು ಹೀಗೆ ಮಹಾಭಾರತ ಬರೆಯೋದು ಸೆಟ್ ಇಟ್ಟಿದ್ದೀವಿ. ಮಕ್ಕಳಿಗೆ ಅದನ್ನು ನೋಡಿದಾಗ ಇದೇನು ಅಂತ ಕೇಳ್ತಾರೆ, ಅದನ್ನು ನಾವು ಎಕ್ಸ್ಪ್ಲೈನ್ ಮಾಡೋದ್ರಲ್ಲೇ ಒಂದು ವೈಶಿಷ್ಟ್ಯತೆ ಇರುತ್ತೆ, ಆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ. ಹಾಗೆ ಈ 9 ದಿವಸನೂ ನಾವು ಆ ತಾಯಿನ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ಅವತಾರವಾಗಿ ದಿನಕ್ಕೊಂದೊಂದು ಅವತಾರವಾಗಿ ಪೂಜೆ ಮಾಡ್ತೀವಿ. 3 ದಿನ ದುರ್ಗೆಯಾಗಿ, 3 ದಿನ ಲಕ್ಷ್ಮಿಯಾಗಿ, 3 ದಿನ ಸರಸ್ವತಿಯಾಗಿ ಪೂಜೆ ಮಾಡಿ 10ನೇ ದಿನ ನಾವು ವಿಜಯದಶಮಿ ದಿವಸ ನಮ್ಮ ಒಂದು ಸಂಕಲ್ಪ ಮಾಡಿಕೊಂಡು ಇಲ್ಲಿ ನೀವು ನೋಡಿರ್ತೀರ ಮೊಳಕೆ ಬಂದಿದೆಯಲ್ಲ ನವಧಾನ್ಯಗಳನ್ನೆಲ್ಲ ನಾವು ಮೊಳಕೆ ಹಾಕೋವಂಥ ಸಂಪ್ರದಾಯ ನಮಗಿತ್ತು. ನಮ್ಮ ಅಜ್ಜಿನೂ ಅದನ್ನೇ ಹೇಳ್ಕೊಟ್ಟಿರೋವಂಥದ್ದು. ನಾವೇನು ಸಂಕಲ್ಪ ಮಾಡಿಕೊಂಡು ನವಧಾನ್ಯಗಳನ್ನು ನಾವಲ್ಲಿ ಹಾಕಿರ್ತೀವಿ, ಫಸ್ಟ್ ಡೇ ಆ ನವಧಾನ್ಯಗಳನ್ನು ಹಾಕಿದಾಗ ನಮ್ಮ ಸಂಕಲ್ಪ, ನಮ್ಮ ಒಂದು ದೈವತ್ವ, ನಾವು ಹೇಗೆ ದೇವರಲ್ಲಿ ಲೀನರಾಗಿ ನಾವು ಒಂದು ಅದೇ ದೇವರನ್ನೇ ನೆನೆಸ್ಕೊಂಡು ನಾವು ಹೇಗೆ ಪೂಜೆ ಮಾಡ್ತೀವಿ, ಆ ಪೂಜೆ ಮಾಡೋ ವಿಧಾನ ಅದು ತೋರಿಸುತ್ತೆ. ನಾವು ಅಲ್ಲಿ ದೇವರಲ್ಲಿ ಲೀನ ಆಗಿ ನಿಷ್ಠೆಯಿಂದ ಭಕ್ತಿಯಿಂದ ಪೂಜೆ ಮಾಡ್ತಿದ್ರೆ ಆ ಒಂದು ನವಧಾನ್ಯಗಳು ಬೆಳೆಯೋ ಅಂಥ ರೀತಿಯೇ ಗೊತ್ತಾಗುತ್ತೆ ನಮ್ಮ ಸಂಕಲ್ಪ ಹೇಗಿದೆ ಅಂತ. ನಮ್ಮ ಸಂಕಲ್ಪ ನೆರವೇರೋ ಅಂಥ ಒಂದು ಸೂಚನೆ ನಮಗೆ 9ನೇ ದಿನ ಆ ಒಂದು ನವಧಾನ್ಯಗಳಲ್ಲಿ ಮೊಳಕೆ ಏನು ಹಾಕಿದ್ದೀವಿ ಅದು ಬೆಳೆಯೋ ಅಂಥ ರೀತಿಯಲ್ಲೇ ಗೊತ್ತಾಗ್ಬಿಡತ್ತೆ ನಮ್ಮ ಭಕ್ತಿ ಹೇಗಿದೆ ಅಂತ. ಒಂದು ಭಕ್ತಿಯನ್ನು ಬೆಳೆಸೋ ಒಂದು ಪ್ರಯತ್ನನೂ ಇದು, ಮಕ್ಕಳಲ್ಲಿ ನಮ್ಮ ಪರಂಪರೆಯನ್ನು ಕಾಪಾಡ್ಕೊಂಡು ಹೋಗುವಂಥ ಪರಂಪರೆ ಸಂಸ್ಕೃತಿನ ಕಾಪಾಡ್ಕೊಂಡು ಹೋಗುವಂಥ ಪ್ರಯತ್ನನೂ ಕೂಡ ಇದಾಗಿದೆ. ಸೊ ಹೀಗಾಗಿ ಇದಿಷ್ಟೂ ನಾವು ಎಲ್ಲರಿಗೂ ತಿಳಿಸುವಂಥ ಪ್ರಯತ್ನನ ಮಾಡ್ತಾ ಇದ್ದೀವಿ. ನಮ್ಮ ಮೈಸೂರು ದಸರಾದ ಎಲ್ಲ ಒಂದು ಆಚರಣೆಗಳನ್ನು ನಾವಿಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹೊಸದಾಗಿ ಅರಮನೆ ನೋಡ್ಬೋದು ನೀವು, ಅರಮನೆಯಲ್ಲಿ ಲೈಟಿಂಗ್ ಅನ್ನೋದೇ ತುಂಬ ಇಂಪಾರ್ಟೆಂಟು. ಅಲ್ಲೂ ಚಂದ ನಮ್ಮ ಮೈಸೂರು ಅರಮನೆ ನೋಡೋಕ್ಕೆ ಎಲ್ಲೆಲ್ಲಿಂದನೋ ಬರ್ತಾರೆ, ಹಾಗೆ ಅರಮನೆ ನೋಡೋದೇ ಒಂದು ವೈಶಿಷ್ಟ್ಯತೆ.
ಅಲ್ಲಿರೋ ದರ್ಬಾರ್ ಆಗ್ಬೋದು, ಇನ್ನೊಂದಾಗ್ಬೋದು, ಏನಿದೆ ಅದೆಲ್ಲವನ್ನು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಅದನ್ನು ಆ ತಾಯಿ ದುರ್ಗಾ ಮಾತೆ ನಮಗೆ ಶಕ್ತಿ ಕೊಡೋಷ್ಟು ದಿನಾನು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ ತಾಯಿ ಆ ಶಕ್ತಿ ಕೊಟ್ಟು ನಮ್ಮನ್ನು ಕಾಪಾಡಬೇಕು ಅಷ್ಟೇ. ಕಾಪಾಡೋ ಅಷ್ಟು ದಿನಾನು ನಮ್ಮ ಈ ಕೋಲಾರದ ಜನತೆಗೆ ಈ ಒಂದು ಹಬ್ಬದ ವೈಶಿಷ್ಟ್ಯತೆಯನ್ನು ನಾವು ಇಷ್ಟಪಟ್ಟು ಅವರೆಲ್ಲರಿಗೂ ತಿಳಿಯೋ ಹಾಗೆ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀವಿ.